ನಮಸ್ಕಾರ ನಾನು ತತ್ಪರ ಅಹೋರಾತ್ರ ಭೋಗ ನಂದೀಶ್ವರ ದೇವಾಲಯವು ಕರ್ನಾಟಕ ರಾಜ್ಯದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿ ಮತ್ತು ನಂದಿ ಬೆಟ್ಟದ ಹತ್ತಿರ ಇದೆ 9ನೇ ಶತಮಾನದ ಈ ದೇವಾಲಯವು 5 ರಾಜವಂಶಗಳಿಂದ ಸಂರಕ್ಷಿಸಲ್ಪಟ್ಟಿದೆ ಈ ದೇವಾಲಯದ ಕೆತ್ತನೆಯ ಮೊದಲನೇ ಹಂತವು ನೋಲಂಬ ಸಾಮ್ರಾಜ್ಯದ ನೋಲಂಬಾದಿ ರಾಜ ಮತ್ತು ರಾಷ್ಟ್ರಕೂಟದ ಸಮ್ರಾಟ 3ನೇ ಗೋವಿಂದನಿಂದ ಮಾಡಲ್ಪಟ್ಟಿತ್ತು ತದನಂತರ ಈ ದೇವಾಲಯವು ಗಂಗಾ ಚೋಳ ಹೊಯ್ಸಳ ಪಲ್ಲವ ಮತ್ತು ವಿಜಯನಗರ ಸಾಮ್ರಾಜ್ಯದಿಂದ ಸಂರಕ್ಷಿಸಲ್ಪಟ್ಟಿತ್ತು ಈ ದೇವಸ್ಥಾನದ ಸುತ್ತ ಇರುವ ಬೆಟ್ಟಗಳಿಂದ 5 ನದಿಗಳು ಹರಿದು ಬರುತ್ತವೆ ಅವು ಯಾವುವೆಂದರೆ ಪಾಳಾರ್ ಪಿನಾಕಿನಿ ಅರ್ಕಾವತಿ ಪಾಪಗ್ನಿ ಮತ್ತು ಸ್ವರ್ಣಮುಖಿ ಈ ದೇವಾಲಯವು 1000 ವರ್ಷಕ್ಕಿಂತ ಮೊದಲೇ ನಿರ್ಮಾಣವಾಗಿತ್ತು ಮತ್ತು ಇದರಲ್ಲಿ 5 ಸಾಮ್ರಾಜ್ಯಗಳ ವಾಸ್ತುಕಲೆಯನ್ನು ನಾವು ಕಾಣಬಹುದು ಈ ದೇವಸ್ಥಾನದಲ್ಲಿ 3 ದೇವಾಲಯಗಳನ್ನು ಕಾಣಬಹುದು ಮೊದಲನೆಯದು ಅರುಣಾಚಲೇಶ್ವರ ದೇವಾಲಯ ಇದು ಶಿವನ ಬಾಲ್ಯಾವಸ್ಥೆಯನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯದ ಮುಂದೆ ಒಂದು ಗ್ರನೈಟ್ನಿಂದ ಮಾಡಲ್ಪಟ್ಟ ನಂದೀಶ್ವರವೂ ಇದೆ ಎರಡನೆಯದು ಭೋಗನಂದೀಶ್ವರ ದೇವಾಲಯ ಇದು ಪರಶಿವನ ಯೌವನಾವಸ್ಥೆಯನ್ನು ಪ್ರತಿನಿಧಿಸುತ್ತದೆ ಇದೇ ಗರ್ಭಗುಡಿಯಲ್ಲಿ ಅತಿ ಸುಂದರವಾದ ನಂದಿಯ ಮೂರ್ತಿಯನ್ನು ಕಾಣಬಹುದು ಈ ಮೂರ್ತಿಯು ಚೋಳರ ಕಾಲದಲ್ಲಿ ಮಾಡಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ 3ನೇ ದೇವಾಲಯದಲ್ಲಿ ಉಮಾ ಮಹೇಶ್ವರರ ವಿಗ್ರಹವನ್ನು ಕಾಣಬಹುದು ಈ ವಿಗ್ರಹವು ಶಿವ ಪಾರ್ವತಿಯರ ವೈವಾಹಿಕ ಜೀವನವನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯಕ್ಕೆ ಹೆಚ್ಚಾಗಿ ನವವಧುವರರು ಆಶೀರ್ವಾದ ಪಡೆಯಲು ಬರುತ್ತಾರೆ ಈ ಕಲ್ಯಾಣ ಮಂಟಪವು 4 ಸ್ತಂಭಗಳಿಂದ ನಿರ್ಮಿಸಲ್ಪಟ್ಟಿದೆ ಈ ಸ್ತಂಭಗಳ ಮೇಲೆ ದೇವ ದಂಪತಿಗಳಾದ ಶಿವ ಪಾರ್ವತಿ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ಮತ್ತು ಅಗ್ನಿಸ್ವಾಹಾದೇವಿಯರ ಮೂರ್ತಿಯನ್ನು ಕೆತ್ತಲಾಗಿದೆ ಈ ಸ್ತಂಭಗಳ ಮೇಲೆ ಅತ್ಯಂತ ಸುಂದರವಾದ ಹೊಯ್ಸಳರ ಕಾಲದ ಶಿಲ್ಪಕಲೆಯನ್ನು ನಾವು ಕಾಣಬಹುದು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳಿಂದ ಇನ್ನೂ 2 ರೀತಿಯ ಮಂಟಪಗಳು ನಿರ್ಮಾಣವಾಯಿತು ಅವು ಕಲ್ಯಾಣ ಮಂಟಪ ಮತ್ತು ತುಲಾಭಾರ ಮಂಟಪ ಇದನ್ನು ಶೃಂಗೇರಿ ತೀರ್ಥ ಎಂದು ಕರೆಯುತ್ತಾರೆ ಇದರ 4 ದಿಕ್ಕುಗಳಲ್ಲಿ ಕೆಳಗೆ ಇಳಿದು ಹೋಗಲು ಮೆಟ್ಟಿಲುಗಳಿವೆ ನಮ್ಮ ಪೂರ್ವಜರು ಹೇಳುವ ಪ್ರಕಾರ ಈ ಶೃಂಗೇರಿ ತೀರ್ಥವು ನಂದೀಶ್ವರನ ಕೊಂಬಿನಿಂದ ಉದ್ಭವಿಸಲ್ಪಟ್ಟಿತ್ತು ಇದೇ ಸ್ಥಳದಲ್ಲಿ ಉತ್ತರ ಪಿನಾಕಿನಿ ನದಿ ಹರಿದು ಬರುತ್ತದೆ ನಂದಿ ಬೆಟ್ಟದ ಮೇಲೆ ಯೋಗ ನಂದೀಶ್ವರ ಎಂಬ ಮತ್ತೊಂದು ದೇವಾಲಯವನ್ನು ನಾವು ಕಾಣಬಹುದು ಆ ದೇವಾಲಯವು ಪರಮೇಶ್ವರನ ತ್ಯಾಗದ ನಡಿಗೆಯನ್ನು ಪ್ರತಿನಿಧಿಸುತ್ತದೆ ಧನ್ಯವಾದಗಳು ತತ್ಪರ ಅಹೋರಾತ್ರ